ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಮ್ಯಾಮ್, ನಮ್ಮನ್ನ ಏನಕ್ಕೆ ಮುಂದೆ ಬರೋದಕ್ಕೆ ಹೇಳಿದ್ರಿ? ಯಾಕೆ ಅಂದ್ರೆ ಆ ಕೆಲಸ ಮಾಡಿರೋದು ನೀವೇ. ವಾಟ್ ಮ್ಯಾಮ್, ನಾವಾ? ಅಲ್ಲ, ನಾವೆಲ್ಲಿ, ಅವಳೆಲ್ಲಿ? ನನಗೆ ಅವಳ ಮೇಲೆ ಕೋಪ ಇದೆ, ನಿಜ ಮ್ಯಾಮ್. ಹಾಗಂತ ನಾನಂಗ ನಾನೇ ಹೋಗಿ ಕೊಚ್ಚೆ ಒಳಗ್ ಕೈ ಹಾಕಿ ಅವಳ ಸೈಕಲ್ ಮೇಲೆ ತಂದ್ ಹಾಕೋ ಅಷ್ಟಲ್ಲ. ಛೇ, ನೀವೇ ಅದ್ರ ಹತ್ರ ಹೋಗಿದ್ರಿ ತಾನೆ. ಗಬ್ಬು ವಾಸನೆ ಬರ್ತಾ ಇತ್ತು, ಅದ್ರ ಹತ್ರ ಹೋದ್ರೆ ಉಸಿರಾಡಕ್ಕೂ ಕಷ್ಟ ಆಗ್ತಾ ಇತ್ತು. ಅಂತದ್ರಲ್ಲಿ ನಾನಾಗ ನಾನೇ ಹೋಗಿ ಅದ್ರೊಳಗ್ ಕೈ ಹಾಕಿ ಇವಳ ಸೈಕಲ್ ಮೇಲೆ. ಛೇ ಛೇ, ನೋಡಿ ಮ್ಯಾಮ್, ನನ್ ಶತ್ರು ಆಗೋರ್ಗೂ ಒಂದ್ ಲೆವೆಲ್ ಅನ್ನೋದಿರುತ್ತೆ, ಅವಳು ಅದಕ್ಕೂ ಕೆಳಗಿದ್ದಾಳೆ. ಅನಾವಶ್ಯಕವಾಗಿ ಇದನ್ನೆಲ್ಲ ನಮ್ ತಲೆ ಮೇಲೆ ಹೊರಸೋದಕ್ಕೆ ನೋಡ್ಬೇಡಿ ನೀವು. ಹ್ಞೂ ಮ್ಯಾಮ್, ಸುಮ್ನೆ ನಮ್ಮನ್ನ ಸಿಕ್ಕಾಕಿಸ್ಬೇಡಿ. ನೀವು ಸುಮ್ಸುಮ್ನೆ ನಮ್ಮನ್ನ ಕಾರ್ನರ್ ಮಾಡ್ತಿದ್ದೀರಾ ಮೇಡಮ್. ಯಾರ ಮುಂದೆ ನಿಂತ್ಕೊಂಡು ಯಾವ ಪದ ಬಳಸಿದ್ಯಾ ಗೊತ್ತಾ ನಿನ್ಗೆ? ನಮಗೂ ಗೊತ್ತಿದೆ ವಾರ್ಡನ್ ಮೇಡಮ್ ಜೊತೆ ಅಂತ. ಅವ್ರು ನಮ್ಮ ಮೇಲೆ ಸುಮ್ನೆ ಆಪಾದನೆ ಹೊರಿಸಿದ್ರೆ ನಾವು ಅದನ್ನ ಕೇಳ್ಕೊಂಡು ಸುಮ್ನೆ ಇರ್ಬೇಕಾ? ಸಾಕ್ಷಿ ಬೇಕಾ? ನಿಮ್ ಮೂರ್ ಜನಕ್ಕೂ ಮೂಗೇನಾದ್ರೂ ಬ್ಲಾಕ್ ಆಗಿದ್ಯಾ? ಯಾಕೆ ಮೇಡಮ್? ಯಾಕೆ ಅಂದ್ರೆ ನಿಮ್ಮ ನಿಮ್ಮ ಚಪ್ಪಲಿಗಳನ್ನ ಸ್ವಲ್ಪ ನೋಡ್ಕೊಂಡಿದ್ದೀರಾ? ಸೈಕಲ್ ಮೇಲಿರೋ ಕೊಚ್ಚೆ ನಿಮ್ ಚಪ್ಪಲಿ ಮೇಲಿರೋ ಕೊಚ್ಚೆ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಲ್ವಾ? ಮ್ಯಾಮ್, ಆಕ್ಚುಲಿ ನಿನ್ನೆ ನೈಟ್ ನಾನು ವಾಕಿಂಗ್ ಹೋಗಿದ್ದೆ, ಅವಾಗೇನೋ. ಮುಚ್ಚು ಬಾಯಿ. ಸಿಕ್ಕ ಬಿದ್ಮೇಲೆ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಡ್ಬೇಡ. ನರ್ತನ, ನನ್ ಸೈಕಲ್ ಏನ್ ಮಾಡಿತ್ತು? ಯಾಕೆ ಈ ತರ ಮಾಡ್ದೆ? ಅದಕ್ಕೆ ಜೀವ ಇಲ್ದೆ ಇರ್ಬೋದು, ಆದ್ರೆ ನನ್ ಜೀವ. ಇಂತ ಕೆಲ್ಸ ಮಾಡ್ದೆ ಅಲ್ವಾ? ನಿನ್ ಮುಖ ನೋಡಕ್ಕೂ ಅಸಹ್ಯ ಆಗ್ತಿದೆ ನನ್ಗೆ. ಮ್ಯಾಮ್, ಇವ್ರ ಮೂರ್ ಜನರ ಮೇಲೆ ಮೊದ್ಲೇ ಅನುಮಾನ ಇತ್ತು, ಈಗ ರೆಡ್ ಹ್ಯಾಂಡ್ ಆಗಿ ಪ್ರೂವ್ ಆಗೋಯ್ತು. ಸುಮ್ನೆ ಬಿಡ್ಬೇಡಿ ಇವ್ರನ್ನ. ಹೌದು ಮೇಡಮ್, ಸುಮ್ನೆ ಬಿಡ್ಬೇಡಿ ಮೇಡಮ್ ಇವ್ರನ್ನ. ಬಿಡೋ ಮಾತೇ ಇಲ್ಲ. ಲತಿಕಾ, ಪಮ್ಮಿ, ನರ್ತನ, ನಿಮ್ ಮೂರ್ ಜನನ್ನು ಹಾಸ್ಟೆಲ್ ಇಂದ ಹೊರಗಾಗ್ತಿದ್ದೀನಿ. ಸರೋಜಾ ಮೇಡಮ್, ನರ್ತನನ್ ತಾಯಿಗೆ ಕಾಲ್ ಮಾಡಿ ವಿಷಯ ತಿಳಿಸು. ಸರಿ ಮೇಡಮ್. ಮ್ಯಾಮ್, ವಿ ಆರ್ ಸಾರಿ, ನಾವು ನಮ್ ತಪ್ಪನ್ನ ಒಪ್ಕೊಳ್ಳೋದಕ್ಕೆ ರೆಡಿ ಇದೀವಿ. ಪ್ಲೀಸ್ ನಮ್ಮಮ್ಮಗ್ ಮಾತ್ರ ಕಾಲ್ ಮಾಡ್ಬೇಡಿ. ನಿನ್ ತಂದೆ ತೀರ್ಕೊಂಡ್ಮೇಲೆ ನಿನ್ ತಾಯಿ ನಿನ್ನ ಎಷ್ಟು ಕಷ್ಟಪಟ್ಟು ಸಾಕಿದಾರೆ ಅಂತ ಗೊತ್ತಾ ನಿನ್ಗೆ? ಅಷ್ಟೆಲ್ಲ ಸಾಕಿ ಬೆಳೆಸಿ ನಿನ್ನಿಲ್ಲಿ ಸೇಫ್ ಆಗಿ ತಂದು ಬಿಟ್ಟಿರೋದಕ್ಕೆ ಇಲ್ಲಿ ನೀನ್ ಏನ್ ಮಾಡ್ತಿದ್ಯಾ? ಈ ಹಾಸ್ಟೆಲ್ ಅಲ್ಲಿರೋ ಎಲ್ಲ ಹೆಣ್ಮಕ್ಳ ಹಿಂದೆ ಒಂದು ನೋವಿನ ಕತೆ ಇದೆ. ಇಲ್ಲಿ ಎಲ್ಲ ಹೆಣ್ಮಕ್ಳು ಒಂದೇ ಫ್ಯಾಮಿಲಿ ತರ ಇರ್ಲಿ ಅಂತ ನನ್ನ ಆಸೆ. ನಿನ್ಗ್ಯಾಕೆ ಈ ಮೈನನ್ ಕಂಡ್ರೆ ಅಷ್ಟು ದ್ವೇಷ? ಯಾಕ್ ಕೋಪ ಅವಳ ಮೇಲೆ? ಛೇ, ಇಷ್ಟೊಂದ್ ಚೀಪಾಗಿ ನಡ್ಕೋತೀರಾ ಅಂತ ಅನ್ಕೊಂಡಿರ್ಲಿಲ್ಲ.
ಅವಾಗ್ಲೇ ಏನೋ ಹೇಳಿದ್ಯಲ್ಲ, ಕೊಚ್ಚಿಲಿ ಕೈ ಹಾಕೋ ಲೆವೆಲ್ಗೆ ಇಳಿಯಲ್ಲ ಅಂತ. ಈಗ ಮಾಡ್ತಿರೋದ್ ಏನ್ ನೀನು? ಇದನ್ನ ಇನ್ನೂ ಸಹಿಸ್ಕೊಂಡಿರೋದಕ್ಕಾಗಲ್ಲ. ಸರೋಜಾ, ಅವ್ರ ತಾಯಿಗೆ ಕಾಲ್ ಮಾಡಿ ಹೇಳು. ಮ್ಯಾಮ್, ನೋಡಿ, ತಪ್ಪು ಮಾಡಿದೀವಿ, ಶಿಕ್ಷೆ ಕೊಡಿ. ಅಮ್ಮಂಗೆಲ್ಲ ಕಾಲ್ ಮಾಡಬೇಡಿ ಪ್ಲೀಸ್, ಇಟ್ಸ್ ಮೈ ರಿಕ್ವೆಸ್ಟ್. ಶಿಕ್ಷೆ ಕೊಡ್ತೀನಿ. ಆಗ್ಲೇ ಹೇಳ್ದಾಗೆ ನೀವು ಮೂರು ಜನ ಸೇರ್ಕೊಂಡು ಮೈನನ್ ಸೈಕಲ್ ಅನ್ನ ಕ್ಲೀನ್ ಆಗಿ ವಾಶ್ ಮಾಡಬೇಕು. ಮ್ಯಾಮ್, ನಾನಾ? ಆಗಲ್ಲ ಅಂದ್ರೆ ಹೇಳಿ. ನಿಮ್ಮಮ್ಮಂಗೆ ಬೇಡ ಬೇಡ ಬೇಡ, ಮಾಡ್ತೀನಿ. ಆದ್ರೆ ಒಂದ್ ಕಂಡೀಷನ್, ನೀರ್ನ ನಲ್ಲಿಯಲ್ಲಿ ತಗೊಳ್ದೆ ಸಂಪಲ್ಲಿ ಬಕೆಟಲ್ಲಿ ತಗೊಂಡ್ ಬಂದು ತೊಳಿಬೇಕು. ಏನು, ಏನ್ ಮುಖ ಮುಖ ನೋಡ್ತಿದ್ದೀರ? ಮಾಡುವಾಗ ಜ್ಞಾನ ಇರ್ಲಿಲ್ವಾ? ಏನು, ಹೋಗ್ತೀರೋ ಇಲ್ವೋ ಕಾಲ್ ಮಾಡ್ಬೇಕು? ಇಲ್ಲ, ಹೋಗ್ತೀನಿ. ಹೇಗೆ ಅಂದ್ರೆ, ಪಮ್ಮಿ ನೀನೆ ಇದ್ರಿಂದ ನೀರ್ ತೆಕ್ಕೊಡು. ಅಯ್ಯೋ ನಾನಾ? ನನ್ಗಂತೂ ಆಗಲ್ಲಪ್ಪ, ಯಾರಾದ್ರೂ ಇಳಿರಿ. ಲತಿಕಾ ನೀನ್ ಇಳಿ. ಅಯ್ಯೋ ನನ್ನಿಂದಂತೂ ಆಗಲ್ಲಪ್ಪ. ಏಯ್ ಏನ್ರೆ, ಆಗಲ್ಲ 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 ಅನ್ಕೊಂಡಿಬ್ರು ಬಿಟ್ಟು ನೀರ್ ತೆಗೆದ್ಕೊಡಲ್ಲ ಅಂತ ಹೇಳ್ತಿದ್ದೀರಾ? ನರ್ತನ ಅದು ಇಲ್ಲ ಕಣೆ, ಅಲ್ಲಿ ಹೋಗಕ್ ತುಂಬಾ ಭಯ ಆಗತ್ತೆ. ಹಾಗೂ ಇಲ್ಲ ಹೀಗೂ ಇಲ್ಲ, ಯಾರು ಯಾರಿಗೋಸ್ಕರನೂ ಒಳಗಡೆ ಇಳಿಬೇಕಾಗಿಲ್ಲ. ಅವರವರ ಬಕೆಟ್ ಅಲ್ಲಿ ಅವರವರೇ ನೀರು ತುಂಬಿಸ್ಕೋಬೇಕು. ಹೇಳಿದ್ ಕೇಳಿಸ್ತಾ? ಬೇಗ ಹೋಗಿ ಸೈಕಲ್ ತೊಳಿಬೇಕು.